ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 29. ನಾವು ನಮ್ಮ ಇಹಲೋಕದ ಒಳ್ಳೆಯ ಸ್ನೇಹಿತರನ್ನು ಮತ್ತು ಅವರ ಪ್ರೀತಿ ಮತ್ತು ಅನುಕಂಪವನ್ನು ಪರಿಗಣಿಸಿ ಅವನ್ನು ಹೋಲಿಸಿಕೊಂಡು ಕರ್ತನು ತನ್ನ ಯಾವುದೇ ಸೃಷ್ಟಿಗಿಂತಲೂ ಹೆಚ್ಚಾದ ರೀತಿಯಲ್ಲಿ ಕರುಣೆಯುಳ್ಳವನು ಮತ್ತು ನಂಬಲರ್ಹನೂ ಆಗಿದ್ದಾನೆಂದು ತಿಳಿದುಕೊಳ್ಳಬೇಕು. ಆತನು ಅಂತಹ ನಂಬಿಕೆಯನ್ನು ಮತ್ತು ಭರವಸೆಯನ್ನು ನಮ್ಮಿಂದ ನಿರೀಕ್ಷಿಸುತ್ತಾನೆ ಮತ್ತು ಅದಕ್ಕೆ ತಕ್ಕ ಬಹುಮಾನವನ್ನು ನೀಡುವವನಾಗಿದ್ದಾನೆ. ಮೂಲದಲ್ಲಿ ಕರ್ತನ ಬಳಿಗೆ ಬರಲು ತಕ್ಕಷ್ಟು ನಂಬಿಕೆ ಇದ್ದವರು ಪ್ರತಿನಿತ್ಯ ಆತನ ಬಳಿಗೆ ಅವರ ತೊಂದರೆ ತಾಪತ್ರಯಗಳೊಂದಿಗೆ ಕುಂದುಕೊರತೆಗಳೊಂದಿಗೆ ಬರಲು ಬೇಕಾದಷ್ಟು ವಿಶ್ವಾಸವುಳ್ಳವರಾಗಿದ್ದಾರೆ. ಅವರು ತಮ್ಮ ಮುಂದೆ ಯಾವುದೇ ಅಸ್ಪಷ್ಟತೆಯನ್ನು ಅನುಭವಿಸುತ್ತಿದ್ದು ಶಾಂತಿ ಮತ್ತು ಸಾಮರಸ್ಯವನ್ನು ಪುನಃ ಸ್ಥಾಪಿಸಿಕೊಳ್ಳುವಂತೆ ಆತನ ಕೃಪಾಸನದ ಬಳಿಗೆ ಬರಬೇಕೆಂಬ ವಾಕ್ಯದ ಆಹ್ವಾನವನ್ನು ನಿರಾಕರಿಸಿದ್ದಲ್ಲಿ ಅಂಥವರು ಕರ್ತನು ಆಯ್ಕೆ ಮಾಡುವ ವಿಶೇಷ ವರ್ಗದವರ ಲೆಕ್ಕಕ್ಕೆ ಸೇರಲು ಅನರ್ಹರಾಗುತ್ತಾರೆ. ತಂದೆ ತನ್ನನ್ನು ಆರಾಧಿಸುವವರು ಇಂಥವರೇ ಅಂಗೀಕರಿಸಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ಯೋಹಾನ 4:23, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11:6, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. 1 ಯೋಹಾನ 5:4, ಈ ಮಾರ್ಗದಲ್ಲಿ ನಿಜವಾಗಿ ತೊಂದರೆಗಳಿವೆ, ಆದರೆ ಕರ್ತನು ಅದಕ್ಕೆ ಬೇಕಾದ ಎಲ್ಲ ಸಹಾಯ ಮತ್ತು ಸಲಹೆಗಳನ್ನು ತನ್ನ ವಾಕ್ಯದಲ್ಲಿಯೂ ಮತ್ತು ಇದೇ ಉದ್ದೇಶಕ್ಕಾಗಿ ಆತನು ತನ್ನ ದೇಹದಲ್ಲಿ ಇಟ್ಟಿರುವ ಅಂಗಗಳ ಸಹೋದರರ ಮೂಲಕ ಒದಗಿಸಿಕೊಡುತ್ತಾನೆ. 1 ಕೊರಿಂಥ 12:18, ಉದಾಹರಣೆಗೆ ಪ್ರಸ್ತಾಪಿಸುವ ಕ್ರಮದಲ್ಲಿ ದೋಷಗಳು ಎಲ್ಲಿವೆ ಎಂಬುದನ್ನು ಸರಿಯಾಗಿ ನೋಡುವುದು ಸಹಾಯಕಾರಿ. ಕರುಣೆಯನ್ನು ಪಡೆದುಕೊಳ್ಳುವಂತೆ ಕೃಪಾಸನವನ್ನು ಸಂಧಿಸುವುದನ್ನು ಮುಂದಕ್ಕೆ ಹಾಕುವುದರಲ್ಲಿ ನಮ್ಮ ಕೈಗಳಲ್ಲಿ ಏನೇನಾದರೂ ತಾರದ ಹೊರತು ನಮ್ಮನ್ನು ಸಮರ್ಥಿಸಿಕೊಳ್ಳಲು ನೋಡುವುದು. ದೇವರು ಶತಮಾನಗಳಿಂದ ನಮ್ಮನ್ನು ಕಲಿಸುತ್ತಾ ಬಂದ ಪಾಠವನ್ನು ನಾವು ಪೂರ್ಣವಾಗಿ ಮೆಚ್ಚಿಸುತ್ತಿಲ್ಲವೆಂಬುದನ್ನು ತೋರಿಸುತ್ತದೆ. ನಾವೆಲ್ಲರೂ ಅಸಂಪೂರ್ಣರು, ನಾವು ಮಾಡಬೇಕಾದದ್ದನ್ನು ಮಾಡದೇ ಹೋದವರು ಆಗಿದ್ದೇವೆ. ಆದ್ದರಿಂದ ವಿಮೋಚಕನು ಬಂದು ನಮ್ಮನ್ನು ಎತ್ತುವುದು ಅನಿವಾರ್ಯವಾಯಿತು. ಯಾರು ತನ್ನನ್ನು ನೀತಿವಂತ ನೆನೆಸಿಕೊಳ್ಳಲು ಹೊರಟಿದ್ದಾನೋ ಅವನು ಅಸಾಧ್ಯವಾದದನ್ನು ಸಾಧಿಸಲು ಹೊರಟಿದ್ದಾನೆ. ಅದನ್ನು ಎಷ್ಟು ಬೇಗ ಅರಿತುಕೊಳ್ಳುತ್ತಾನೋ ಅಷ್ಟು ಒಳ್ಳೆಯದು. ದೇವರೊಂದಿಗಿನ ನಮ್ಮ ಲೆಕ್ಕಾಚಾರವು ದಿನನಿತ್ಯದ್ದಾಗಿರತಕ್ಕದ್ದು. ಕಷ್ಟವು ಗಣನೀಯವಾದದ್ದಾಗಿದ್ದಲ್ಲಿ ಅಥವಾ ಕೇವಲ ಹಗುರವಾಗಿದ್ದಲ್ಲಿ ಮತ್ತು ಅಭಿಷಕ್ತನ ಹೃದಯವು ಬಹು ಮೃದುವಾಗಿದ್ದು ದೇವರ ನಿರಂತರವಾದ ಅನ್ಯೋನ್ಯತೆಗೆ ಮತ್ತು ಸಹವಾಸಕ್ಕೆ ಹೊಂದಿಕೆಯಾಗುವಲ್ಲಿ ಆತನು ಯಾವುದೇ ತೊಂದರೆಯು ಉದ್ಭವವಾಗುವಾಗ ದಿನದ ಅಂತ್ಯದವರೆಗೂ ಕಾಯದೆ ತಡವಿಲ್ಲದೆ ಆತನ ಕೃಪಾಸನಕ್ಕೆ ಹಿಂತಿರುಗುವ ಆಶೀರ್ವಾದವನ್ನು ಕಂಡುಕೊಳ್ಳುತ್ತಾನೆ. ಕೃಪಾಸನವು ಸದಾ ನಮಗೆ ತೆರೆದಿಟ್ಟಿರುವಾಗ ಒಂದು ರಾತ್ರಿಯನ್ನಾದರೂ ದಾಟಿಸಬಾರದು. ನಿರ್ಲಕ್ಷಿಸುವುದೆಂದರೆ ದೇವರ ವಾಕ್ಯದ ಬೋಧನೆಗಳಿಗೆ ವಿರುದ್ಧವಾದ ಪ್ರವೃತ್ತಿಯಾಗಿರುತ್ತದೆ. ಕೆಲವರು ಅನುಭವಿಸುವ ತೊಂದರೆ ಏನೆಂದರೆ, ಅವರು ಕೃಪಾಸನದ ಬಳಿಗೆ ಬಂದ ಮೇಲೆ ಅವರು ತಾವು ಬಯಸಿದ ಆಶೀರ್ವಾದಗಳು ಅಂದರೆ ಪಾಪದ ಪರಿಹಾರ ಮತ್ತು ತಂದೆಯೊಡನೆ ಸಂಧಾನ ಇವುಗಳನ್ನು ಗ್ರಹಿಸುವುದಿಲ್ಲ. ಅವರ ತೊಂದರೆಯು ಈ ಮೂರರಲ್ಲಿ ಒಂದಾಗಿದೆ. 1, ಅವರಲ್ಲಿ ನಂಬಿಕೆಯ ಕೊರತೆ ಇದ್ದಿರಬಹುದು. ಈ ಕಾಲದಲ್ಲಿ ದೇವರು ನಂಬಿಕಾನುಸಾರವಾಗಿ ವ್ಯವಹರಿಸುವನಾದ್ದರಿಂದ ನಂಬಿಕೆಯಿಲ್ಲದೆ ಏನನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿನ್ನ ನಂಬಿಕೆಗೆ ಅನುಗುಣವಾಗಿ ಅದು ನಿನಗೆ ದೊರೆಯುವುದು. 2, ಅವರ ತೊಂದರೆ ಎಂದರೆ ಅವರು ತಾವು ಮಾಡಿದ ಮತ್ತು ಅರಿಕೆ ಮಾಡುತ್ತಿರುವ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲಿಲ್ಲ, ಅವರು ಇತರರಿಗೆ ಮಾಡಿದ ಹಾನಿಗಳನ್ನು ಸುಧಾರಿಸಲಿಲ್ಲ, ಅಥವಾ ಉಲ್ಲಂಘನೆಯು ದೇವರ ವಿರೋಧವಾಗಿದ್ದಲ್ಲಿ ಅವರು ಅದನ್ನು ಆತನ ಮುಂದೆ ಒಪ್ಪಿಕೊಳ್ಳದೆ ಸಮಾಧಾನವನ್ನು ಬಯಸುತ್ತಿದ್ದಾರೆ. 3, ನಮ್ಮ ಗಮನಕ್ಕೆ ಬಂದ ಇಂತಹ ಕೆಲವು ಪ್ರಕರಣಗಳಲ್ಲಿ ಕಂಡುಬಂದ ತೊಂದರೆ ಏನೆಂದರೆ, ನಮ್ಮ ದೈನ್ಯತೆಯ ಬೇಡಿಕೆಗಳು ದೇವರಿಗೆ ತಕ್ಕಂಥ ರೀತಿಯಲ್ಲಿ ಅರ್ಪಿತವಾಗಲಿಲ್ಲ. ಅವುಗಳು ದೈವಿಕ ಪ್ರೀತಿ, ಸಂತೋಷ ಮತ್ತು ಸೂರ್ಯಪ್ರಕಾಶವುಳ್ಳ ಅನುಗ್ರಹ ಚಿನ್ನದ ದೀಪಸ್ತಂಭದ ಬೆಳಕಿನಲ್ಲಿ ಮತ್ತು ದೇವದರ್ಶನ ಗುಡಾರದಲ್ಲಿನ ಹುಳಿಯಿಲ್ಲದ ರೊಟ್ಟಿಯಲ್ಲಿ ತೋರಿ ಬಂದ ಆಶೀರ್ವಾದ ಇವುಗಳನ್ನಷ್ಟೇ ಬಯಸುತ್ತಿದ್ದವು. ಅದೇ ಸಮಯದಲ್ಲಿ ಅವರು ಇದರ ಹೊರಗೆ ರಾಜವಂಶ ಯಾಜಕತ್ವದ ಪ್ರತಿಷ್ಠೆ ಹೊಂದುವ ನೈಜ ಸ್ಥಿತಿಯಲ್ಲಿ ಕೇವಲ ಲೇವಿಯರಂತೆ ಇದ್ದರು. ಇವರು ಇದುವರೆಗೂ ಈ ಕಾಲದ ವಿಶೇಷ ಅನುಕೂಲತೆಯನ್ನು ವ್ಯರ್ಥವಾಗಿ ಪಡೆದಿದ್ದರು. ನಂಬಿಕೆಯ ಕೊರತೆಗೆ ಸೂಕ್ತವಾದ ಪರಿಹಾರವೆಂದರೆ ಅದನ್ನು ದೇವರ ವಾಕ್ಯದ ಅಧ್ಯಯನದ ಮೂಲಕ ಬೆಳೆಸುವುದು, ಆತನ ಹಿಂದಿನ ಮತ್ತು ಇಂದಿನ ಒಳ್ಳೆತನದ ಬಗ್ಗೆ ಆಲೋಚಿಸುವುದು ಮತ್ತು ಆತನು ನಾವು ಆಲೋಚಿಸುವುದಕ್ಕಿಂತ ಇದಕ್ಕಿಂತಲೂ ಹೆಚ್ಚಾದ ಕೃಪಾಳುವೆಂದು ಗ್ರಹಿಸಲು ಹೆಣಗುವುದು. 2, ತೊಂದರೆ ಪರಿಹಾರವೆಂದರೆ ತಡವಿಲ್ಲದ ಸಂಪೂರ್ಣ ಮತ್ತು ಕೂಲಂಕುಷವಾದ ಕ್ಷಮೆಯಾಚನೆ ಮತ್ತು ಸಾಧ್ಯವಾದ ಮಟ್ಟಿಗೆ ತಪ್ಪುಗಳನ್ನು ಸರಿಪಡಿಸುವುದು ಅಥವಾ ನಷ್ಟ ಪರಿಹಾರ ಮಾಡುವುದು. ನಂತರದಲ್ಲಿ ಕೃಪಾಸನದೆಡೆಗೆ ನಂಬಿಕೆಯ ಪೂರ್ಣ ಭರವಸೆಯೊಂದಿಗೆ ಮರಳುವುದು. 3, ತೊಂದರೆ ಪರಿಹಾರವೆಂದರೆ ಸುವಾರ್ಥ ಯುಗದ ವಿಶೇಷ ಅನುಕೂಲತೆ ಮತ್ತು ವ್ಯವಸ್ಥೆಗಳನ್ನು ಆನಂದದಿಂದ ಅನುಭವಿಸುವುದರಿಂದ ಕರ್ತನು ಸಂಪೂರ್ಣವಾದ ಸಮರ್ಪಣೆಯನ್ನು ಬಯಸುವವನಾಗಿದ್ದಾನೆ. ದೇವರ ವಾಕ್ಯವನ್ನು